ತುಮಕೂರು ಜಿಲ್ಲೆ ನೀರು ಹರಿಸುವಲ್ಲಿ ರೇವಣ್ಣನವರ ವಿರೋಧ ಮಾಡಿದ್ದು, ಇಂದು ತಾಲೂಕಿನ ರೈತರು ನೀರಿಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ಸಾವಿರಾರು ಅಡಿಯಷ್ಟು ಕೊರೆದ್ರೂ ಕೊಳವೆ ಬಾವಿಯಲ್ಲಿ ನೀರು ಸಿಗ್ತಾ ಇಲ್ಲ. ಇಂತಹ ನಾಯಕರಿಗೆ ನಾವು ಮತ ನೀಡಬೇಕಾ ಎಂದು ತುರುವೇಕೆರೆ ಶಾಸಕ ಮಸಾಲೆ ಜಯರಾಮ್ ತಿಳಿಸಿದರು. ತಾಲೂಕಿನ ಮಾಯಸಂದ್ರ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಆಯೋಜಿಸಿದಂತಹ ಬಿಜೆಪಿ ರ್ಯಾಲಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಜಿಎಸ್ ಬಸವರಾಜ್ ಮಾತನಾಡಿ, ಜಿಲ್ಲೆಯ ಮಾಜಿ ಸಂಸದರಿಗೆ ಟಿಕೆಟ್ ವಂಚಿಸಿ ಕ್ಷೇತ್ರವನ್ನು ಬದಲಾಯಿಸಿ ಬಂದು ಕುಟುಂಬ ರಾಜಕಾರಣ ಮಾಡುತ್ತಿದ್ದಂತಹ ತುಮಕೂರು ಜಿಲ್ಲೆಗೆ ಅವರು ಕೊಡುಗೆ ಏನು ಎಂಬುದು ಬಹಿರಂಗವಾಗಿ ಹೇಳಲಿ. ಈಗಾಗಲೇ ಸ್ಪರ್ಧಿಸಿರುವಂತಹ ಮಾಜಿ ಪ್ರಧಾನಿಗಳು ಇನ್ನು ಜಿಲ್ಲೆಯ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸುತ್ತಾರೆ? ಸ್ಥಳೀಯನಾದ ನನಗೆ ನಾವು ಬೆಂಬಲ ನೀಡುವಂತೆ ಮನವಿಯನ್ನ ಮಾಡಿಕೊಂಡ್ರು. ರ್ಯಾಲಿಯಲ್ಲಿ ತಾಲೂಕಿನ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದರು. ಪಕ್ಷಾತೀತವಾಗಿ ಈ ಜಿಲ್ಲೆಯಲ್ಲಿ ಎಲ್ಲರ ಕಷ್ಟಸುಖಗಳಿಗೆ ಅವರು ಭಾಗಿಯಾಗ್ತಾ ಇದ್ರು. ಒಂದು ವೇಳೆ ಅಂತ ಒಬ್ಬ ವಕೀಲಿಗನನ್ನ ಇವತ್ತು ನೀವು ವಕೀಲರ ಹೆಸರಿನಲ್ಲಿ ಬುದ್ದನಬೇಗೌಡನ್ನ ಇವತ್ತು ರಾಜಕೀಯವಾಗಿ ಹತ್ಯೆ ಮಾಡಿದ್ರಲ್ಲ ನೀವು. ಜನತಾ ಪಾರ್ಟಿಕಿ, ಭಾರತೀಯ ಜನತಾ ಪಾರ್ಟಿಕಿ ಮತ್ತೊಮ್ಮೆ ಒಂದೇ 2019ನೇ ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಸ್ಪರ್ಧಿಸಿರುವ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು, ನೀರಾವರಿಯ ಹೋರಾಟಗಾರರು, ನೀರಾವರಿಯ ತಜ್ಞರು, ನನ್ನ ಆತ್ಮೀಯರು, ಹಿರಿಯರಾದಂಥ ಮಾಜಿ ಸಂಸದರಾದಂಥ ಮುಂದಿನ ಭಾವಿ ಕೇಂದ್ರ ಮಂತ್ರಿಗಳು ಆಗತಕ್ಕಂಥ ಬಸವರಾಜಣ್ಣವರು, ಈ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಭಾರತೀಯ ಜನತಾ ಪಾರ್ಟಿಯ ಮುಖಂಡರೇ, ಇಲ್ಲಿ ನೆದ್ದಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿ ಬಂಧುಗಳೇ, ಈ ಊರಿನ ಅಕ್ಕಪಕ್ಕದ ಗ್ರಾಮದ ಎಲ್ಲ ಆಗಮಿಸಿರ್ತಕ್ಕಂಥ ನನ್ನ ಮತದಾರ ಬಂಧುಗಳೇ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ 62,000 ಮತಗಳನ್ನು ಹಾಕಿ ತಮ್ಮೆಲ್ಲರ ಆತ್ಮವಿಶ್ವಾಸದಲ್ಲಿ ತುಂಬಿ ನನ್ನ ಗೆಲುವಿಗೆ ಕಾರಣಕರ್ತ ತಮ್ಮೆಲ್ಲರಿಗೂ ಉತ್ಪೂರ್ವಕವಾದ ಕೃತಜ್ಞತೆ ಈ ಮೂಲಕ ತಮ್ಮಲ್ಲಿ ಸಲ್ಲಿಸ್ತೀನಿ. ಬಂಧುಗಳೇ, ಈಗಾಗಲೇ ಅಲ್ಲಿಂದ ಇಲ್ಲಿ ಎಲ್ಲ ಕಡೆ ಭಾಷಣ ಮಾಡ್ಕೊಂಡು ಬರ್ತಾ ಇದ್ದೀವಿ.